ಸೊ ನಾವು ಬಸ್ ಸ್ಟಾಪ್ ಬಸ್ ಸ್ಟೇಷನ್ ಹೋಗುವ ಮುಂಚೆ ನಮ್ಮ ಕಾರ್ನ ನಾವು ಪಾರ್ಕ್ ಮಾಡಬೇಕು. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ರೋಡ್ ಸೈಡ್ ಅವರೆಲ್ಲ ಪಾರ್ಕ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ. ಇದೆಲ್ಲ ಫ್ರೀ ಅಲ್ಲ, ಇದಕ್ಕೆ ಪೇ ಮಾಡಬೇಕು. ಸೊ ನಮಗೆ ಇಲ್ಲಿ ಜಾಗ ಸಿಗಲಿಲ್ಲ, ಅದಕ್ಕೆ ನಾವು ಈಗ ಪಬ್ಲಿಕ್ ಪಾರ್ಕಿಂಗ್ ಏರಿಯಾ ಬಂದಿದ್ದೀವಿ. ಇಲ್ಲಿ ಇದು ಟಚ್ಲೆಸ್ ಎಂಟ್ರಿ, ಇಲ್ಲಿ ಖಾಲಿ ನೀವು ಕೈ ತೋರಿಸಿದರೆ ಸಾಕು, ಅದೇ ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಾವು ಪೇ ಮಾಡಲೇಬೇಕು ಈ ಪಬ್ಲಿಕ್ ಪಾರ್ಕಿಂಗ್ ಏರಿಯಾದಲ್ಲಿ ಕೂಡ. ಇಲ್ಲಿ ಸಂಡೇ ಮಾತ್ರ ಫ್ರೀ ಪಾರ್ಕಿಂಗ್ ಇರುತ್ತೆ. ಫೈನಲಿ ಕಾರ್ ಪಾರ್ಕಿಂಗ್ ಆಯ್ತೀಗ. ಇದು ಬಸ್ ಸ್ಟೇಷನ್. ಸೊ ಈ ಬ್ರೌನ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದೇ ಬಸ್ ಸ್ಟೇಷನ್. ಹೊರಗಡೆಯಿಂದ ವ್ಯೂ ಹೀಗಿದೆ. ಇದು ಬಸ್ ಸ್ಟೇಷನ್ ಎಂಟ್ರೆನ್ಸ್. ಆ್ಯಂಡ್ ನಾವು ಬಂದಿರೋದು ಸಿಟಿ ಬಸ್ ಸ್ಟೇಷನ್. ಸೊ ಒಳಗೆ ಹೋಗೋಣ. ಇದು ಪ್ಲ್ಯಾಟ್ಫಾರ್ಮ್. ಇಲ್ಲಿ ಟೋಟಲಿ 6 ಪ್ಲ್ಯಾಟ್ಫಾರ್ಮ್ಗಳಿವೆ. ಆ್ಯಂಡ್ ಈ ಥರ ಸ್ಕ್ರೀನ್ಗಳಲ್ಲಿ ನಿಮಗೆ ನಿಮ್ಮ ಬಸ್ ನಂಬರ್, ರೂಟ್ ನಂಬರ್ ಆ್ಯಂಡ್ ಈ ಬಸ್ ಸ್ಟೇಷನಿಂದ ನೀವು ಹೋಗುವ ಲೊಕೇಶನಿಗೆ ಎಷ್ಟು ಮಿನಿಟ್ಸ್ ಆಗುತ್ತೆ ಆ್ಯಂಡ್ ಯಾವ ರೂಟಿಂದ ಹೋಗ್ತಾ ಇದೆ ಆ ರೂಟ್ ಮ್ಯಾಪ್ ಕೂಡ ಈ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾರೆ. ಸೊ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದ ಕಾರಣ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ನೋಡಿ, ಈ ಬಸ್ ಬಂದು ಆಲ್ರೆಡಿ ವೇಟ್ ಮಾಡ್ತಾ ಇದೆ. ಹೀಗೆ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಮೇಲೆ ಎಲ್ಲ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇದ್ದರೆ ಸಾಕು ಅದು. ಆ್ಯಂಡ್ ಆ ಪ್ಲ್ಯಾಟ್ಫಾರ್ಮ್ ಕೆಳಗಡೆನೇ ಹೀಗೆ ಬಸ್ಸಸ್ ಬಂದು ವೇಟ್ ಮಾಡ್ತಾ ಇರ್ತಾರೆ. ನಾವು ಲಾಂಗ್ ಟ್ರಿಪ್ಪಿಗೆ ಏನು ಹೋಗ್ತಾ ಇಲ್ಲ, ಲಾಂಗ್ ಜರ್ನಿ ಇಲ್ಲ ನಮ್ಮದು ಬಸ್ಸಲ್ಲಿ. ನಾವು ಜಸ್ಟ್ ಇಲ್ಲಿ ಬಸ್ ಹೇಗೆ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಬಂದಿದ್ದು. ಸೊ ಅದಕ್ಕೆ ನಾವು ಬಸ್ ಬೋರ್ಡ್ ಮಾಡುವ ಬಸ್ ಜಸ್ಟ್ 2 ಇಲ್ಲ 3 ಸ್ಟಾಪ್ ಆದಮೇಲೆ ನಾವು ಇಳ್ಕೋತೀವಿ. ಆ್ಯಂಡ್ ನಾವು 15 ಮಿನಿಟ್ಸಿಂದ ಬಸ್ ನಂಬರ್ 1ಗೆ ವೇಟ್ ಮಾಡ್ತಾ ಇದ್ದೀವಿ. ಆ ಬಸ್ ಇನ್ನೂ ಬಂದಿಲ್ಲ, ಬೇರೆ ಎಲ್ಲ ಬಸ್ ಬಂದು ಹೋಗಿ ಆಯಿತು. ಇದು ಟಿಕೆಟ್ ಕೌಂಟರ್. ಆ್ಯಂಡ್ ನಾವು ಟಿಕೆಟ್ ತೊಗೊಳ್ಳಿಲ್ಲ, ಯಾಕಂದರೆ ನಮಗೆ ಫ್ರೀ ರೈಡ್. ಆ್ಯಂಡ್ ನಾವು ಆನ್ಲೈನ್ ಟಿಕೆಟ್ ಕೂಡ ಬುಕ್ ಮಾಡ್ಬೋದು. ಇದು ಸೆಲ್ಫ್ ಸರ್ವಿಸ್ ಟಿಕೆಟ್ ಕೌಂಟರ್ ಥರ, ಇಲ್ಲಿ ನಾವೇ ಟಿಕೆಟ್ ತೊಗೊಳ್ಬೋದು. ನೀವಲ್ಲಿ ವೈಟ್ ಕಾರ್ಸ್ ನೋಡ್ತಾ ಇರೋದು ಅದು ಕ್ಯಾಬ್ ಸರ್ವಿಸ್. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿದೆ, ಓಪನ್ ಸ್ಪೇಸ್ ಥರ ಇದೆ ಇದು. ಇಲ್ಲಿ ಗೌರ್ಮೆಂಟ್ ಬಸ್ಸಸ್ ಇಲ್ಲ, ಇಲ್ಲಿ ಎಲ್ಲ ಪ್ರೈವೇಟ್ ಪ್ರೊವೈಡರ್ಸ್ ಲೈಕ್ ಗೋ ರಾಲೆ, ಗೋ ದುರಾಮ್, ಗೋ ಕ್ಯಾರಿ, ಗೋ ಟ್ರಯಾಂಗಲ್ ಆ ಥರ. ಸೊ ಇದು ಗೋರಾಲೆ. ಈ ಗ್ರೀನ್ ಕಲರ್ ಬಸ್ ನೋಡ್ತಾ ಇದ್ದೀರಲ್ಲ, ಇದು ಬೇರೆ ಪ್ರೊವೈಡರ್, ಇವರು ಗೋ ಕ್ಯಾರಿ ಪ್ರೊವೈಡರ್ ಅಂತ. ಗೋ ಕ್ಯಾರಿ ಅವರ ಸಿಗ್ನಲ್ಸ್ ಬಸ್ ಸ್ಟಾಪ್ಗಳಲ್ಲಿ ಹೀಗಿರುತ್ತೆ. ಅಮೇರಿಕಾದಲ್ಲಿ ಬಸ್ಗಳಲ್ಲಿ ಡ್ರೈವರ್ ಮಾತ್ರ ಇರೋದು, ಕಂಡಕ್ಟರ್ ಇರೋದಿಲ್ಲ ಬಸ್ಗಳಲ್ಲಿ. ಇಲ್ಲಿ ಆ್ಯಕ್ಚುಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೊಳ್ಳೋದು ಅಲೌಡ್ ಇಲ್ಲ ಬಸ್ ಸ್ಟೇಷನ್ನಲ್ಲಿ. ನಾನು ಕೇಳಿದೆ, ಆದರೂ ಕೂಡ ಅವರು ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ನಾನು ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿ ಸಣ್ಣದಾದ ಈ ವಿಡಿಯೋ ನಿಮಗೆ ಮಾಡಿ ತೋರಿಸಿದ್ದೀನಿ. ನಾವು ಹೋಗಬೇಕಾಗಿರುವಂಥ ಬಸ್ ಬಂದಾಯಿತು, ಇದೇ ಆ ಬಸ್, ರೂಟ್ ನಂಬರ್ 1 ಆರ್ ಬಸ್ ನಂಬರ್ 1. ಇಲ್ಲಿ 15 ಮಿನಿಟ್ಸ್ಗೆ ಒಂದೊಂದು ಬಸ್ ಬರ್ತಾನೆ ಇರುತ್ತೆ. ಸೊ ವೇಟ್ ಟೈಮ್ ಎಟ್ ದ ಮ್ಯಾಕ್ಸ್ 15 ಮಿನಿಟ್ಸ್. ಫೈನಲಿ ಬಸ್ ಒಳಗೆ ಕೂತ್ಕೊಂಡಿದ್ದೀನಿ ಈಗ ನಾನು. ಬಸ್ ಒಳಗೆ ಹೀಗಿರುತ್ತೆ, ರೂಟ್ ಮ್ಯಾಪ್ ಇಟ್ಟಿರ್ತಾರೆ, ಕ್ಯಾಮ್ರಾ ಆನ್ ಆಗಿಯೇ ಇರುತ್ತೆ. ಅದು ಹಳದಿ ಬಣ್ಣದ ವೈಯರ್ ಥರ ಇದೆಯಲ್ಲ, ಅದು ಆ್ಯಕ್ಚುಲಿ ಬೆಲ್. ಅದು ನೀವು ಪುಲ್ ಮಾಡಿದರೆ ಸಾಕು, ನಿಮ್ಮ ಸ್ಟಾಪ್ ಬಂದಾಗ ಬಸ್ ಸ್ಟಾಪ್ ಆಗುತ್ತೆ. ಫಸ್ಟ್ ಟೈಮ್ ನಾವಿಬ್ಬರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಅದು ಅಮೇರಿಕಾದಲ್ಲಿ. ನಮ್ಮ ಸ್ಟಾಪ್ ಬಂತು, ಅದಕ್ಕೆ ನಾವು ಎಲ್ಲೋ ವೈಯರ್ನ ಪುಲ್ ಮಾಡಿದ್ವಿ, ಅದಕ್ಕೆ ಸ್ಟಾಪ್ ರಿಕ್ವೆಸ್ಟೆಡ್ ಅಂತ ಸ್ಕ್ರೀನ್ ಮೇಲೆ ಬಂದಿದೆ ಈಗ. ಬಸ್ ಒಳಗಡೆಯ ಫೋಟೋಸ್ ಇದು, ಆ್ಯಂಡ್ ರೂಟ್ ಡೀಟೇಲ್ಸ್ ಇಲ್ಲಿ ಇಟ್ಟಿದ್ದಾರೆ ಪ್ಯಾಂಪ್ಲೆಟ್ ಥರ. ಅವರು ಕ್ಯಾಮ್ರಾ ಇದು ಆಡಿಯೋ ಆ್ಯಂಡ್ ವಿಡಿಯೋ ಎರಡೂ ರೆಕಾರ್ಡ್ ಮಾಡುತ್ತೆ, ಅಲ್ಲಿ ಬರೆದು ಕೂಡ ಇರ್ತಾರೆ ಅವರು. ಫಸ್ಟೇ ಫಿಸಿಕಲಿ ಚಾಲೆಂಜ್ಡ್ ಅವರಿಗೂ ಕೂಡ ಇದೆ ಎಂಟ್ರೆನ್ಸ್, ಅದು ಆಟೋಮೆಟಿಕಲಿ ಓಪನ್ ಆಗುತ್ತೆ. ಈಗ ನಾನು ನಮ್ಮ ಮನೆಯ ಹತ್ತಿರದ ಬಸ್ ಸ್ಟಾಪ್ ಹತ್ತಿರ ಇದ್ದೀನಿ, ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಈ ಬಸ್ ಸ್ಟಾಪ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಮನೆಯ ಹತ್ತಿರದ ಬಸ್ ಸ್ಟಾಪ್ ಹೀಗಿದೆ, ಸಣ್ಣದಾಗಿ ಚೊಕ್ಕದಾಗಿ ಇದೆ ಅಲ್ವಾ. ಆ್ಯಂಡ್ ಇಲ್ಲಿ ಕೂಡ ರೂಟ್ ನಂಬರ್ ಎಲ್ಲ ಹಾಕಿಟ್ಟಿದ್ದಾರೆ. ಈ ಬಸ್ ಸ್ಟಾಪ್ ರೂಟ್ ನಂಬರ್ 3 ಇದು, ಈ ಬಸ್ ಸ್ಟಾಪ್ ಇರೋದು ರೂಟ್ ನಂಬರ್ 3. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬಸ್ ಟೈಮಿಂಗ್ ಹಾಕಿದ್ದಾರೆ ಆ್ಯಂಡ್ ಬಸ್ ಎಲ್ಲೆಲ್ಲಿ ಸ್ಟಾಪ್ ಮಾಡುತ್ತೆ ಅಂತ ಅದರ ಸ್ಕೆಡ್ಯೂಲ್ ಇಲ್ಲಿ ಹಾಕಿದ್ದಾರೆ ಅವರು. ಇಲ್ಲಿ ಅಪೋಸಿಟ್ ಸೈಡಲ್ಲೇ ಮತ್ತೊಂದು ಸಣ್ಣದೊಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ನೋಡಿ ಸ್ವಲ್ಪ ಜೂಮ್ ಮಾಡ್ತೀನಿ, ಅದೇ ಆ ಬಸ್ ಸ್ಟಾಪ್. ಸೊ ಅಪೋಸಿಟ್ ಸೈಡಲ್ಲಿ ನಾನಿರುವ ಅಪೋಸಿಟ್ ಸೈಡಲ್ಲಿ ಅದು, ಇಲ್ಲಿ ಒಂದು ಅಲ್ಲಿ ಒಂದು, ಎರಡು ಬಸ್ ಸ್ಟಾಪ್ ಇದೆ. ಟೈಮಿಂಗ್ಸ್, ರೂಟ್ ಮ್ಯಾಪ್ ಆ್ಯಂಡ್ ಆಲ್ ಲೊಕೇಶನ್ಸ್ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಆ್ಯಂಡ್ ನಾನು ಇಲ್ಲಿಂದ ನನ್ನ ಲೊಕೇಶನ್ ಹೋಗಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೂಡ ಇಲ್ಲಿ ಆಲ್ರೆಡಿ ಇರುತ್ತೆ. ಅಮೇರಿಕಾದಲ್ಲಿ ಬಸ್ ಸರ್ವಿಸ್
ಹೇಗಿದೆ ಅಂತ. ಐ ಹೋಪ್ ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟವಾಗಿದೆ ಅಂತ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್.